ಗೆಳೆಯರೇ ನಮಸ್ಕಾರ, ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರೇ, ನಾನಿವತ್ತು ನಿಮಗೆ ಪಂಚಚಾರ್ಯ ಬಡಾವಣೆಯಲ್ಲಿರುವಂತಹ ಒಂದು ಮನೆಯನ್ನು ತೋರಿಸ್ತೀನಿ. ಹಾಗಾದರೆ ಈ ಪಂಚಚಾರ್ಯ ಬಡಾವಣೆ ಎಲ್ಲಿದೆ ಅಂತ ನೀವು ನೋಡೋದಾದರೆ, ಇದು ವಿಜಯನಗರ ನಾಲ್ಕನೇ ಹಂತದ ಬಸವನಹಳ್ಳಿ ಸರ್ಕಲ್ಗೆ ತುಂಬ ಹತ್ತಿರ ಇರುವಂಥದ್ದು. ಇದು ಶರ್ಮದ ಹೆಡನ್ ನೆಸ್ಟ್ ರೆಸಾರ್ಟಿನ ಎದುರಿಗೆ ಇರುವಂತಹ ಬಡಾವಣೆ, ಇದು ಪಂಚಚಾರ್ಯ ಬಡಾವಣೆ. ನೋಡಿ, ನಾನೇನು ನಿಮಗೆ ತೋರಿಸ್ಬೇಕು ಅಂತಿದ್ದೆ, ಆ 20-30 2BHK ಡುಪ್ಲೆಕ್ಸ್ ಹೌಸ್ ಇದೆ ಅದು. ನಿಮಗೆ ಇದು ಬಂದು ಸೌತ್ ವೆಸ್ಟ್ ಕಾರ್ನರ್ ಇರುವಂತಹ ಸೈಟಲ್ಲಿ ನಿರ್ಮಿಸಿರುವಂತಹ ಮನೆ. ನೋಡ್ತಾ ಇದ್ದೀರ, ಆ ಕಾರ್ನರ್ ಹೌಸ್ ಇದು. ಇದು ಬಂದು ಮೂಡ ಅಪ್ರೂವ್ಡ್ ಆದಂತಹ ಲೇಔಟಲ್ಲಿ ನಿರ್ಮಾಣವಾಗಿರುವಂತಹ 20-30 2 bedroom ಇರುವಂತಹ ಮನೆ. ನೋಡಿ, ಫ್ರಂಟ್ ಡೋರ್ ಬಂದು ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಆ ಡಿಸೈನ್ಸ್ ಏನಿದೆ ತೋರಿಸ್ತಾ ಇದ್ದೀನಿ, ಇನ್ನೂ ಪಾಲಿಶಿಂಗ್ ಆಗಿಲ್ಲ ಡೋರ್ಗೆ. ಇದು ಬಂದು ನೋಡಿ, ಇದು ಲಿವಿಂಗ್ ಏರಿಯಾ ಏನಿದೆ ಸಾಕಷ್ಟು ದೊಡ್ಡದಾಗಿ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಯಾವುದೇ ರೀತಿಯ ರೂಮ್ ಇಲ್ಲ, ಕೆಳಗಡೆ ಯಾವುದೇ ರೀತಿಯ ರೂಮ್ ಇಲ್ಲ, ನಿಮಗೆ ಲಿವಿಂಗ್ ಏರಿಯಾ ಇದೆ. ತುಂಬ ದೊಡ್ಡದಂತಹ ಲಿವಿಂಗ್ ಏರಿಯಾ, ಅಲ್ಲಿಗೆ ಬೇಕಾದಂತಹ ಇಂಟೀರಿಯರ್ ಡೆಕೋರೇಷನ್ಗಳನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ನೋಡಿ ಸೀಲಿಂಗ್ ಎಲ್ಲ ಎಷ್ಟು ಡಿಸೈನ್ ಆಗಿ ಮಾಡಿರುವಂಥದ್ದು. ಎಲ್ಲ ವುಡ್ ವರ್ಕಲ್ಲಿ ಮಾಡಿದ್ದಾರೆ ಸೀಲಿಂಗು. ಇನ್ನು ಇದು ಬಂದು, ನಾನು ಮೊದಲೇ ಹೇಳಿದೆ ಕೆಳಗಡೆ ರೂಮ್ ಇಲ್ಲ, ಬರೀ ಕಿಚನ್ ಮಾತ್ರ ಇರುವಂಥದ್ದು ಅಂತೇಳಿ. ಇದು ಬಂದು ಕಿಚನ್, ಮಾಡ್ಯುಲರ್ ಕಿಚನ್. ಇದು ವರ್ಕ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 90% ವರ್ಕ್ ಆಗಿಬಿಟ್ಟಿದೆ, ಸಣ್ಣ ಪುಟ್ಟ ಕೆಲಸಗಳಷ್ಟೇ ಬಾಕಿ ಇರುವಂಥದ್ದು. ಇದು ಮಾಡ್ಯುಲರ್ ಕಿಚನ್. ಇನ್ನಿದು ಬಂದು ಕೆಳಗಡೆ ಇರುವಂತಹ ಒಂದು ಬಾತ್ರೂಮ್ ಇದು. ಇನ್ನು ಹಿಂದೆ ಸಹ ಪ್ಯಾಸೇಜ್ ಬಿಟ್ಟಿದ್ದಾರೆ, ಗಾಳಿ ಬೆಳಕು ಬರಬೇಕು ಮನೆಗೆ, ಹಾಗಾಗಿ ಹಿಂದೆ ಕೂಡ ಪ್ಯಾಸೇಜ್ ಬಿಟ್ಟಿದ್ದಾರೆ. ಹಾಗಾದರೆ ಬನ್ನಿ, ಇನ್ನು ರೂಮ್ಗಳು ಹೇಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಕೇವಲ ನಿಮಗೆ 2 bedroom ಮಾತ್ರ ಇದೆ. ನೋಡಿ, ಇದು ರೂಮ್, ಮೊದಲನೇ ರೂಮ್ ಇದು, 2 bedroom ಇದೆ. ಸೊ 2 bedroomಗೂ ಸಹ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಏನಿದು ನೋಡ್ತಾ ಇದ್ದೀರಾ, ಇದು ಬಾತ್ರೂಮ್. ಇದು ಪ್ರತಿ ರೂಮ್ಗೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ಕಾರ್ನರ್ ಹೌಸ್ ಆಗಿರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮುಂದೆ ಒಂದು ರೂಮ್ಗೆ ಸಿಟ್ಔಟ್ ಕೂಡ ಕೊಡಲಾಗಿದೆ. ನೋಡಿ, ಇದು ಸಿಟ್ಔಟ್. ಇದು ಈ ಮನೆಯ ಫ್ರಂಟ್ ಡೋರ್ ಏನಿದೆ ಅದನ್ನು ನಾರ್ತ್ ಫೇಸ್ಗೆ ಇಟ್ಟಿದ್ದಾರೆ. ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿರೋದ್ರಿಂದ ಎಂಟ್ರೆನ್ಸ್ ಡೋರ್ನ ನಾರ್ತ್ ಫೇಸ್ಗೆ ಇಟ್ಕೊಂಡಿದ್ದಾರೆ. ಇನ್ನು ಇದು ಬಂದು 2nd room, ಇದು ಸಹ ಅಟ್ಯಾಚ್ ಬಾತ್ರೂಮನ್ನು ಹೊಂದಿರುವಂಥದ್ದು. ಪ್ರತಿ ರೂಮ್ಗೂ ಇಂಡಿಪೆಂಡೆಂಟ್ ಆದಂತಹ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ. ಏನಂದರೆ ಹಾಲಲ್ಲಿ ರೂಮ್ ಇಲ್ಲದಿರೋದ್ರಿಂದ ಹಾಲು ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬಂದಿದೆ. ಇನ್ನು ನೋಡಿ, ಮೇಲ್ಗಡೆ ಟೆರೆಸ್ಗೆ ಬರೋದಕ್ಕೆ, ಟೆರೆಸ್ಗೆ ಒಂದು ಒಳಗಡೆಯಿಂದನೇ ಒಂದು ಡೋರ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ನೀವೇನು ನೋಡ್ತಾ ಇದ್ದೀರಾ, ಅದೆಲ್ಲವೂ ವಿಜಯನಗರ 4th stage ವ್ಯೂ ಅದು. ಇನ್ನು ಗೆಳೆಯರ ಪ್ರೈಸ್ ನೋಡೋದಾದರೆ, ನಿಮಗೆ 72 lakh ಕೋಟ್ ಮಾಡ್ತಾ ಇದ್ದಾರೆ. ನೀವು ಕೂತ್ರೆ ಖಂಡಿತ ನೆಗೋಷಿಯಬಲ್ ಆಗುತ್ತೆ. ಹಾಗಾದರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲಾದರೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್.